ವರ್ಷದ ಮೊದಲ ಹಬ್ಬ ಕಾರ ಹುಣ್ಣಿಮೆ. ಬಹುತೇಕ ಅನ್ನದಾತರು ತಮ್ಮ ಗದ್ದೆ ಕೆಲಸಗಳಾದ ಬೀಜ ಬಿತ್ತನೆ, ಕಳೆ ತೆಗೆಯುವುದು, ಎಡಗುಂಟಿ ಹೊಡೆದು ತಮ್ಮ ಕಾಯಕ ಮುಗಿಸಿ ಒಂದಿಷ್ಟು ದಿನ ಆರಾಮಾಗಿರ್ತಾರೆ. ರಾಸುಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವ ರೈತರು ವರ್ಷದ ಹಬ್ಬಗಳ ಬಗ್ಗೆಯೂ ಅಷ್ಟೇ ಮಹತ್ವ ಕೊಡುತ್ತಾರೆ. ವರ್ಷಾರಂಭಕ್ಕೆ ಬರುವ ಕಾರ ಹುಣ್ಣಿಮೆಯಂದು ತಮ್ಮ ಎತ್ತುಗಳನ್ನು ಬಣ್ಣಗಳಿಂದ ಸಿಂಗರಿಸಿ ಅವುಗಳ ಕೊಂಬಿಗೆ ಬಣ್ಣ ಬಣ್ಣದ ರಿಬ್ಬಿನ್ ಕಟ್ಟಿ ಕೊರಳಲ್ಲಿ ಗೆಜ್ಜೆ ಕಟ್ಟಿ ವಿಶೇಷವಾಗಿ ಸಿಂಗರಿಸುತ್ತಾರೆ. ವಾದ್ಯಮೇಳಗಳಿಂದ ಗ್ರಾಮದಲ್ಲಿ ಮೆರವಣಿಗೆ ಮಾಡುತ್ತಾರೆ. ಮನೆಯಲ್ಲಿ ಸಿಹಿ ತಿಂಡಿಗಳನ್ನು ಮಾಡಿ ಅತಿ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ಅಂದು ಸಂಜೆ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಬನ್ನಿ ಮರದ ಟೊಂಗೆಗಳನ್ನು ಕೂಡು ಹಾಕಿ ಎತ್ತುಗಳನ್ನು ಬನ್ನಿ ಮೇಲಿಂದ ಹಾರಿಸಿ ಓಡಿಸುವ ಮೂಲಕ ಕರಿಹರಿಯುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ಈ ಹಬ್ಬವನ್ನು ವಿಶೇಷವಾಗಿ ಆಚರಿಸುವ ಮೂಲಕ ಒಬ್ಬರಿಗೊಬ್ಬರು ಗುಲಾಬಿ ಬಣ್ಣ ಎರಚಿ ಸಂಭ್ರಮಿಸುತ್ತಾರೆ. ಸುಗ್ಗಿಯ ವರ್ಷಾರಂಭ, ಬಿತ್ತನೆ ಮಾಡಿದ ರೈತರು ಫಸಲು ಉತ್ತಮವಾಗಿ ಬರಲೆಂದು ದೇವರ ಮೊರೆ ಹೋಗುತ್ತಾರೆ. ICB ನ್ಯೂಸ್ಗಾಗಿ ಹುಕ್ಕೇರಿಯಿಂದ ಅಪ್ಪು ಹುಕ್ಕೇರಿ ವರವರದಿ.